ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಜುಲೈ 11ರ ಕರೆಂಟ್ ಅಫೇರ್ಸನ್ನು ಎಮ್ ಸಿ ಕ್ಯೂಸ್ ರೂಪದಲ್ಲಿ ನೋಡೋಣ. ನೋಡಿ, ನೋಡೋಕ್ಕಿಂತ ಮುಂಚಿತವಾಗಿ ಫ್ರೆಂಡ್ಸ್, ನಿಮ್ಮೆಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ, ನಾವು ಮಾಡ್ತಾ ಇರ್ತಕ್ಕಂಥ ಕಂಟೆಂಟು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಅದಲ್ಲದೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿರಿ. ಬಿಕಾಸ್ ನಾನು ಯಾವಾಗ ವಿಡಿಯೋ ಮಾಡಿದಾಗ ನಿಮಗೇನು ಬರುತ್ತೆ, ಬೇಗನೆ ನೋಟಿಫಿಕೇಷನ್ ಬರುತ್ತೆ. ನೋಡಿರಿ, ಮೊದಲನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡೋಣ. 2021ರ ಮಹಿಳಾ ಸಿಂಗಲ್ಸ್ ವಿಂಬಲ್ಡನ್ ಓಪನ್ ಟೆನ್ನಿಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫ್ರೆಂಡ್ಸ್. ನೆಕ್ಸ್ಟ್ ನಿಮ್ಗೆ PSL ಬರುವ ಚಾನ್ಸಸ್ ಜಾಸ್ತಿ ಇದೆ. ಮೊದಲನೇ ಆಪ್ಷನ್ನು ಆಸ್ಲೆ ಬಾಟ್ನಿ ಅಂತ ಕೊಟ್ಟಿದ್ದಾರೆ. ಎರಡನೇ ಆಪ್ಷನ್ನು ಸೋಫಿಯಾ ಕೆನನ್ ಅಂತ ಕೊಟ್ಟಿದ್ದಾರೆ. ಮೂರನೇ ಆಪ್ಷನ್ನು ಕರೋಲಿನಾ ಪ್ಲಿಸ್ಕೋವಾ ಅಂತ ಕೊಟ್ಟಿದ್ದಾರೆ. ನಾಲ್ಕನೇ ಆಪ್ಷನ್ನು ಸೆರೆನಾ ವಿಲಿಯಮ್ಸ್ ಅಂತ ಕೊಟ್ಟಿದ್ದಾರೆ. ಎಸ್ ಫ್ರೆಂಡ್ಸ್, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ ಮೊದಲನೇ ಆಪ್ಷನ್ನು ಆಸ್ಲೆ ಬಾಟಿ ಸರಿಯಾಗಿದೆ. ನೋಡಿ, ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿತ್ತು, ಏನಿಸ್ಕೊಂಡಿತ್ತು, ಬಾಟೆಗೆ ಮಹಿಳಾ ಸಿಂಗಲ್ಸ್ ಕಿರೀಟ. ನೋಡಿ, ನಿನ್ನೆ ಏನಾಗಿದೆ, ವಿಂಬಲ್ಡನ್ ಮಹಿಳೆಯರ ಸಿಂಗಲ್ಸ್ ಮುಗಿದಿದೆ. ಇದರಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಆಸ್ಲೆ ಬಾಟಿ ಅವರು ಗೆದ್ದಿದ್ದಾರೆ. ಸೊ ದಟ್ ನಾವೇನು ಮಾಡೋಣ, ಇದನ್ನು ಅವಕಾಶವಾಗಿ ತೆಗೆದುಕೊಂಡುಬಿಟ್ಟು ನಾಲ್ಕು ಗ್ರ್ಯಾಂಡ್ ಸ್ಲ್ಯಾಮ್ಗಳು, ಆಸ್ಟ್ರೇಲಿಯಾ, ಫ್ರೆಂಚು, USA ಮತ್ತು ವಿಂಬಲ್ಡನ್, ಅವ್ರ ಬಗ್ಗೆ ಸಹ ವಿಸ್ತಾರವಾಗಿ ಏನು ಮಾಡ್ಕೊಬೋಣ, ತಿಳ್ಕೊಬೋಣ. ನೋಡಿರಿ, 2021ರ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್, ನೋಡಿ, ಆಸ್ಟ್ರೇಲಿಯಾದು ಪುರುಷರ ಸಿಂಗಲ್ಸ್ ಗೆದ್ದಿರ್ತಕ್ಕಂಥ ವ್ಯಕ್ತಿ ನೋವಾಕ್ ಜೋಕೋವಿಕ್, ಇನ್ನು ಮಹಿಳೆಯರ ಸಿಂಗಲ್ಸ್ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಾರ, ನವಾಮಿ ಒಸಾಕ. ವೆರಿ ಇಂಪಾರ್ಟೆಂಟ್, ಇಬ್ಬರು ಹೆಸರು ಎಲ್ಲಿ ಹ್ಯಾಂಗ್ ಸ್ಟಾರ್ಟ್ ಆಗುತ್ತೆ, ನದಿಂದ ಸ್ಟಾರ್ಟ್ ಆಗುತ್ತೆ ಅಂತ ತಲೆಯಲ್ಲಿ ಇಟ್ಕೋಬೇಕು. ಪುರುಷರ ಸಿಂಗಲ್ಸು ನೋವಾಕ್ ಜೋಕೋವಿಕ್, ಮಹಿಳೆಯರ ಸಿಂಗಲ್ಸು ನವಾಮಿ ಒಸಾಕ. ಇನ್ನು 2021ರ ಫ್ರೆಂಚ್ ಓಪನ್ ಟೆನ್ನಿಸ್ ಗೆದ್ದಿರ್ತಕ್ಕಂಥ ಪುರುಷರ ಯಾರಪ್ಪ ಅಂತಾರ, ನೋವಾಕ್ ಜೋಕೋವಿಕ್. ಪುರುಷರ ಸಿಂಗಲ್ಸ್ ಗೆದ್ದವರು ನೋವಾಕ್ ಜೋಕೋವಿಕ್. ಇನ್ನು ಅದೇ ಥರನಾಗಿ ಮಹಿಳೆಯರ ಸಿಂಗಲ್ಸ್ ಗೆದ್ದವರು ಬಾರ್ಬೋರಾ ಕ್ರಿಜಿಸ್ಕೋವಾ ಅಂತಕ್ಕಂಥ ಮಹಿಳೆ. ನೋಡಿ, ಇಲ್ಲಿ ಒಂದು ಪಾಯಿಂಟ್ ತಲೆ ಇಟ್ಕೋಬೇಕು, ಏನಂದರೆ ಆಸ್ಟ್ರೇಲಿಯಾ ಓಪನ್ನು ಮತ್ತು ಫ್ರೆಂಚ್ ಓಪನ್ನು ಎರಡೂ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರ್ರಿ, ನೋವಾಕ್ ಜೋಕೋವಿಕ್. ಇನ್ನು ಮಹಿಳೆಯರಲ್ಲಿ ಇಬ್ಬರು ಚೇಂಜ್ ಇದ್ದಾರೆ. 2021ರ ವಿಂಬಲ್ಡನ್ ಓಪನ್ ಟೆನ್ನಿಸ್ ಗೆದ್ದಿರ್ತಕ್ಕಂಥ ಮಹಿಳೆ ಯಾರಪ್ಪ ಅಂತಾರ, ಆಸ್ಲೆ ಬಾಟಿ. ಮಹಿಳೆಯರ ಸಿಂಗಲ್ಸಲ್ಲಿ ಗೆದ್ದವರು ಆಸ್ಲೆ ಬಾಟಿ. ಬಟ್ ಪುರುಷರದ್ದು ಇನ್ನೂ ಆಗಿಲ್ಲ, ನಾಳೆ ಆಗುತ್ತೆ. ನಾಳೆ ನ್ಯೂಸ್ ಪೇಪರಲ್ಲಿ ಬಂದಾದಮೇಲೆ ಮತ್ತೆ ನಾವು ಏನು ಮಾಡಿದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್. ನೋಡಿರಿ, ಇದು ಸ್ಲೈಡು ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ನಿಮ್ಮ PSI PSI SD ಎಕ್ಸಾಮಲ್ಲಿ ಪಕ್ಕ ಒಂದು ಕ್ವಶನ್ ಬಂದೇ ಬರುತ್ತೆ. ಇದು ನೀವೆಲ್ಲರೂ ಏನು ಮಾಡ್ಕೋಬೇಕು, ಸ್ಕ್ರೀನ್ಶಾಟನ್ನು ತೊಗೋಬೇಕು. ಎಸ್ ಫ್ರೆಂಡ್ಸ್, ಆಗ ನಾವು ಈ ಒಂದು ಪಂದ್ಯಗಳ ಬಗ್ಗೆ ನೋಡೋಣ. ನೋಡಿರಿ, ಈ ಪಂದ್ಯಗಳನ್ನು ನಾನು ಹೆಂಗೆ ಅರೇಂಜ್ ಮಾಡಿದ್ದೀನಿ ಅಂದರೆ, ಹಳೆಯದಿಂದ ಹೊಸದು. ಫಸ್ಟ್ ಯಾವುದಿದೆ, ಹಳೆಯದು, ಎಲ್ಲಕ್ಕಿಂತ ಹಳೆಯದು. ಇತಿಹಾಸದ ಹಿನ್ನೆಲೆಯಿಂದ ನೋಡ್ತಾ ಬಂದಕ್ಕ ಮೊದಲು ವಿಂಬಲ್ಡನ್ನು ಯಾವಾಗ ಪ್ರಾರಂಭ ಆಯ್ತಪ್ಪ ಅಂತಂದ್ರೆ 1877ರಲ್ಲಿ ಪ್ರಾರಂಭವಾಯಿತು. ಇದು ನಡೆಯುವ ಸ್ಥಳ ಎಲ್ಲಿ ನಡೀತದೆ, ಲಂಡನನ್ನು ವಿಂಬಲ್ಡನ್ ಎಂಬ ನಗರದಲ್ಲಿ ನಡೆಯುತ್ತೆ ಪ್ರತಿ ವರ್ಷ. ಇನ್ನು ಇದರ ವಿಶೇಷತೆ ಏನಪ್ಪ ಅಂತಂದ್ರೆ, ಇದು ಹುಲ್ಲಿನ ಕೋರ್ಟ್ ಆಗಿದೆ. ನೋಡಿರಿ, ಯಾವ ಕೋರ್ಟ್ ಇದು, ಹುಲ್ಲಿನ ಕೋರ್ಟ್. ಸುಮಾರು ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ರೆ ಇದು ನಿಮ್ಮ ತಲೆಯಲ್ಲಿ ಇರಬೇಕು. ಇನ್ನು USA ಓಪನ್ ಅಂತಕ್ಕಂಥದ್ದು 1881ರಂದು ಸ್ಥಾಪನೆ ಆಗುತ್ತೆ. ಇದು ಪ್ರತಿ ವರ್ಷ ಎಲ್ಲಿ ನಡೆಯುತ್ತೆ, ನ್ಯೂಯಾರ್ಕ್ದಲ್ಲಿ ನಡೆಯುತ್ತೆ. ಇನ್ನು ಯಾವ ಕೋರ್ಟ್ ಆಗಿದ್ರಿ, ಹಾರ್ಡ್ ಕೋರ್ಟ್. ನೋಡಿ, USA ಅಂತಕ್ಕಂಥದ್ದು ಇಟ್ ಈಸ್ ಅ ಸ್ಟ್ರಾಂಗ್ ಕಂಟ್ರಿ, ಸೊ ದೇರ್ ಫೋರ್ ಇಟ್ ಈಸ್ ಅನ್ ಹಾರ್ಡ್ ಕೋರ್ಟ್. ಇನ್ನು ಅದೇ ಥರನಾಗಿ ಫ್ರೆಂಚ್ ಓಪನ್, ಇದು 1891ರಂದು ಪ್ರಾರಂಭವಾಗುತ್ತೆ. ನೋಡಲಿ, USA ಸ್ಟಾರ್ಟ್ ಆದ 10 ವರ್ಷಗಳ ನಂತರ ಇದು ಪ್ರಾರಂಭ ಆಯಿತು. ಇದು ಪ್ರತಿ ವರ್ಷ ಎಲ್ಲಿ ನಡೀತೀರಿ, ಪ್ಯಾರಿಸ್ದಲ್ಲಿ ನಡೆಯುತ್ತೆ. ಇದೊಂದು ಕ್ಲೇ ಕೋರ್ಟ್ ಆಗಿದೆ. ನೋಡಿರಿ, ಫ್ರೆಂಚ್ ಅಂತಕ್ಕಂಥದ್ದು ಕ್ಲೇ ಕೋರ್ಟ್. ಇನ್ನು ಅದೇ ಥರನಾಗಿ ಆಸ್ಟ್ರೇಲಿಯನ್ ಓಪನ್ ಬಗ್ಗೆ ನೋಡ್ತಾ ಬಂದಕ್ಕೆ, ಇದು 1905ರಲ್ಲಿ ಸ್ಥಾಪನೆ ಆಗುತ್ತೆ. ಇದು ಪ್ರತಿ ವರ್ಷ ಮೆಲ್ಬರ್ನಲ್ಲಿ ನಡೆಯುತ್ತೆ. ಹಾಗಾದರೆ ಇದು ಯಾವ ಕೋರ್ಟ್ ಆಗಿದೆ, ಹಾರ್ಡ್ ಕೋರ್ಟ್ ಆಗಿದೆ. ನೋಡಿ, ಒನ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್ ದ್ಯಾಟ್ ಈಸ್ USA ಓಪನ್ನು ಮತ್ತು ಆಸ್ಟ್ರೇಲಿಯಾ ಓಪನ್ನು, ಇವೆರಡೂ ಹಾರ್ಡ್ ಕೋರ್ಟ್ ಆಗಿದ್ದಾವೆ. ಇನ್ನು ಫ್ರೆಂಚು ಕ್ಲೇ ಕೋರ್ಟ್ ಆಗಿದೆ. ಇನ್ನು ವಿಂಬಲ್ಡನ್ನು ಹುಲ್ಲಿನ ಕೋರ್ಟ್ ಆಗಿದೆ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಫ್ರೆಂಡ್ಸ್. ನೆಕ್ಸ್ಟ್ ನಿಮ್ಮ ಎಕ್ಸಾಮಲ್ಲಿ ಇದ್ರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಆದ್ದರಿಂದ ನೀವು ಎಲ್ಲವನ್ನು ನಿಮ್ಮ ತಲೆಯಲ್ಲಿ ಇಡಬೇಕು. ಎಸ್ ಫ್ರೆಂಡ್ಸ್, ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಬೆಂಕಿಯ ಪ್ರಶ್ನೆ. ಏನಂತ ಪ್ರಶ್ನೆ ಕೇಳಿದರೆ, 2021 ಆಗಸ್ಟ್ 12ರಂದು ಇಸ್ರೋ ಯಾವ ರಾಕೆಟ್ ಸಹಾಯದಿಂದ GSAT-1 ಉಪಗ್ರಹವನ್ನು ಉಡಾವಣೆ ಮಾಡಲಿದೆ ಅಂತ ಪ್ರಶ್ನೆ ಕೇಳಿದರೆ, ಮೊದಲನೇ ಆಪ್ಷನ್ನು GSLV-MK-3, ಎರಡನೇ ಆಪ್ಷನ್ನು GSLV-F-10, ಮೂರನೇ ಆಪ್ಷನ್ನು PSLV-C-50, ನಾಲ್ಕನೇ ಆಪ್ಷನ್ನು PSLV-C-49. ಎಸ್ ಫ್ರೆಂಡ್ಸ್, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ ಎರಡನೇ ಆಪ್ಷನ್ನು, GSLV-F-10 ಸರಿಯಾಗಿದೆ. ನೋಡಿ, ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿತ್ತು, ಏನಂತ ಕಾಣಿಸ್ಕೊಂಡಿತ್ತು, ಆಗಸ್ಟ್ 12ಕ್ಕೆ GSAT-1 ಉಡಾವಣೆಗೆ ಇಸ್ರೋ ಸಜ್ಜು ಅಂತ ಕಾಣಿಸ್ಕೊಂಡಿತ್ತು. ಸೊ ದೇರ್ ಫೋರ್ ಇಲ್ಲಿ ನಿಮಗೆ ನೋಡಿದ್ರೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ, ಏನು ರೀ ಸರ್, ಇದು GSLV ಅಂದರೆ ಏನು, PSLV ಅಂದರೆ ಏನು,
ಅಂತ ಏನಾಗ್ತಾ ಇದೆ, ಸುಮಾರು ಬಾರಿ ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಟ್ ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಏನು ಮಾಡ್ತೀರಾ, ಸ್ಕಿಪ್ ಮಾಡ್ತೀರಾ. ನೋ ಫ್ರೆಂಡ್ಸ್, ಇವಾಗ ಏನು ಮಾಡೋಣ, ಇದನ್ನು ಒಳ್ಳೆಯ ಅವಕಾಶ ತಿಳ್ಕೊಂಡು ನಾವೇನು ಮಾಡೋಣ, ಡಿಸ್ಕಷನ್ ಮಾಡೋಣ. ನೋಡಿರಿ, ನಾವು ಉಪಗ್ರಹವನ್ನು ಯಾವುದು ಲಾಂಚ್ ಮಾಡಿದ್ದೀವಿ ಇತ್ತೀಚೆಗೆ, G-SAT-1 ಲಾಂಚ್ ಮಾಡಿದ್ವಿ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟು. ನೋಡಿರಿ, ರಾಕೆಟ್ ಯಾವ ರಾಕೆಟಿಂದ ಲಾಂಚ್ ಮಾಡಿದ್ವಿ, GSLV-F10 ಲಾಂಚ್ ಮಾಡಿದ್ವಿ. ಇನ್ನು ಯಾವ ಸ್ಥಳದಿಂದ ಮಾಡ್ತೇವೆ ರೀ, ವಿ ನೋ ದಟ್ ಇದೇ ಪ್ಲೇಸಿಂದ ಲಾಂಚ್ ಮಾಡ್ತಿರ್ತೀವಿ ಯಾವಾಗಲೂ, ಶ್ರೀಹರಿಕೋಟ ಬಾಹ್ಯಾಕಾಶ ನಿಲ್ದಾಣದಿಂದ. ಇನ್ನಿದ್ರ ತೂಕ ಎಷ್ಟಪ್ಪ ಅಂದರೆ 2268 kg ಇದೆ. ಇದು ಭೂವೀಕ್ಷಣ ಒಂದು ಉಪಗ್ರಹವಾಗಿದೆ. ಇದು ಇರಿಸುವ ಕಕ್ಷೆ ಯಾವುದಪ್ಪ ಅಂದ್ರೆ ಜಿಯೋ ಸ್ಟೇಷನರಿ ಕಕ್ಷೆಯಲ್ಲಿ ಏನು ಮಾಡತ್ತಾರೆ, ಇದಕ್ಕೆ ಪ್ಲೇಸ್ ಮಾಡತ್ತಾರ, ಬಿಕಾಸ್ ಇಟ್ ಇಸ್ ಅನ್ ಕಮ್ಯುನಿಕೇಷನ್ ಸ್ಯಾಟಲೈಟ್. ಎಸ್, ಈಗ ನಾವು ಈ ಒಂದು GSLV ಮತ್ತು PSLV ಬಗ್ಗೆ ನೋಡೋಣ. ನೋಡಿರಿ, ಒಂದು ರಾಕೆಟ್ ಇದೆ ಅಂದ್ರೆ ಆ ರಾಕೆಟ್ಗೆ ಉಪಗ್ರಹವನ್ನು ಉಡಾವಣೆ ಮಾಡ್ತೀವಿ ಅಂತ ಹೇಳಿದ್ವಿ. ಅಂದರೆ ಅದರ ಅರ್ಥ, ಯಾವುದೇ ಒಂದು ಉಪಗ್ರಹವನ್ನು ಉಡಾವಣೆ ಮಾಡೋಕ್ಕೆ ಏನು ಬೇಕು ರೀ, ರಾಕೆಟನ್ನು ಬೇಕು. ಅಂದರೆ ಏನು, ಲಾಂಚ್ ವೆಹಿಕಲನ್ನು ಬೇಕು. ಈ ಲಾಂಚ್ ವೆಹಿಕಲನ್ನು ಎರಡು ವಿಧಗಳನ್ನಾಗಿ ಮಾಡಿದ್ವಿ ನಾವು. ಎರಡು ವಿಧಗಳು ಯಾವುದಪ್ಪ ಅಂದ್ರೆ, ಒಂದು GSLV ಅಂತ ಮಾಡಿದ್ವಿ, ಇನ್ನೊಂದು PSLV ಅಂತ ಮಾಡಿದ್ವಿ. ಹಾಗಾದರೆ GSLV ಅಂದರೆ ಏನಪ್ಪ ಅಂದ್ರೆ, ಜಿಯೋ ಸಿಂಕ್ರೋನೋ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಇನ್ನು PSLV ಅಂದರೆ ಏನು ರೀ, ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಹೇಳ್ತೀವಿ. ಹಾಗಾದರೆ GSLV ಎಷ್ಟು ಹಂತದ ಸರ್ ಅಂತ ಕೇಳಿದಾಗ, ಇದು ಮೂರು ಹಂತದ ರಾಕೆಟ್ ಆಗಿದೆ, ವೆರಿ ಇಂಪಾರ್ಟೆಂಟ್. ಇನ್ನು PSLV ನಾಲ್ಕು ಹಂತದ ರಾಕೆಟ್ ಆಗಿದೆ. ಆದರೆ ಸರ್, ಇದು ಹಂತ ಅಂದರೆ ಹೆಂಗೆ ಮಾಡ್ತಾರೆ ಸರ್ ಅಂದರೆ, ನೋಡಿರಿ ಇಲ್ಲಿ ಮೊದಲನೇ ಹಂತದಲ್ಲಿ GSLV-ದಲ್ಲಿ ಇದರಲ್ಲಿ ಒಂದು ಇಂಧನ ಯಾವುದು ಯೂಸ್ ಮಾಡ್ತಾರೆ, ಸಾಲಿಡ್ ಸ್ಥಿತಿಯಲ್ಲಿ ಇರ್ತಕ್ಕಂಥ ಇಂಜನನ್ನು ಯೂಸ್ ಮಾಡ್ತಾರೆ. ಇನ್ನು ಎರಡನೇದಲ್ಲಿ ಯಾವ್ದು ಯೂಸ್ ಮಾಡ್ತಾರೆ ರೀ, ಲಿಕ್ವಿಡನ್ನು ಯೂಸ್ ಮಾಡ್ತಾರೆ. ಇನ್ನು ಮೂರನೇದಲ್ಲಿ ಯಾವ್ದು ಯೂಸ್ ಮಾಡ್ತಾರೆ ರೀ, ಕ್ರಯೋಜೆನಿಕ್ ಇಂಧನನ್ನು ಯೂಸ್ ಮಾಡ್ತಿರ್ತಾರೆ. ಇನ್ನು ಅದೇ ಥರ ನಾನು ಈ ಕಡೆ ನೋಡ್ತಾ ಬಂದಾಕರ ನಾಲ್ಕು ಹಂತದ ಅಂತ ಹೇಳಿದೆ ನಾನು. ನಾಲ್ಕು ಹಂತದಲ್ಲಿ ಮೊದಲನೇ ಹಂತದಲ್ಲಿ ಏನು ಯೂಸ್ ಮಾಡ್ತಾರೆ ರೀ, ಸಾಲಿಡನ್ನು ಯೂಸ್ ಮಾಡ್ತಾರೆ. ಎರಡನೇ ಹಂತದಲ್ಲಿ ಏನು ಯೂಸ್ ಮಾಡ್ತಾರೆ ರೀ, ಲಿಕ್ವಿಡನ್ನು ಯೂಸ್ ಮಾಡ್ತಾರೆ. ಇನ್ನು ಮೂರನೇ ಹಂತದಲ್ಲಿ ಸಾಲಿಡ್ಡು, ನಾಲ್ಕನೇ ಹಂತದಲ್ಲಿ ಲಿಕ್ವಿಡ್. ಈ ಥರ ನಾಲ್ಕು ಹಂತಗಳು ಹೊಂದಿದ್ದೇವೆ. ಇದು PSLV. ಇನ್ನು ಈ GSLV ರಾಕೆಟಿಂದ ಯೂಸ್ ಮಾಡಿದ ಅಂದ್ರಪ್ಪ ಅಂದರೆ, ಯಾವಾಗಲೂ ದೂರ ಸಂಪರ್ಕ ಉಪಗ್ರಹಗಳನ್ನೇ ಆಗಿರ್ತಾವೆ. ಅಂದರೆ ಕಮ್ಯುನಿಕೇಷನ್ ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡೋಕ್ಕೆ GSLV ರಾಕೆಟ್ಗಳನ್ನು ಯೂಸ್ ಮಾಡ್ತಿರ್ತೀವಿ. ಇನ್ನು ಭೂವೀಕ್ಷಣಾ ಉಪಗ್ರಹಗಳನ್ನು ಲಾಂಚ್ ಮಾಡೋಕ್ಕೆ ಯಾವ್ದು ಯೂಸ್ ಮಾಡ್ತೀವಿ, PSLV ಯೂಸ್ ಮಾಡ್ತಿರ್ತೀವಿ. ಇನ್ನು ಇನ್ನೊಂದು ಡಿಫ್ರೆನ್ಸ್ ಏನಪ್ಪ ಅಂದ್ರೆ, ಕ್ರಯೋಜೆನಿಕ್ ತಂತ್ರಜ್ಞಾನವನ್ನು ಎಲ್ಲಿ ಬೆಳೆಸ್ತೀವಿ, GSLV-ದಲ್ಲಿ ಬೆಳಿತೀವಿ. ಇನ್ನು ಕ್ರಯೋಜೆನಿಕ್ ತಂತ್ರಜ್ಞಾನವನ್ನು PSLV ಬೆಳೆಸಲ್ಲ, ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ಆದರೆ ಸರ್, ಕ್ರಯೋಜೆನಿಕ್ ಟೆಕ್ನಾಲಜಿ ಅಂದರೆ ಏನು ಸರ್ ಅಂದ್ರೆ ಕೇಳಕ್ಕೆ ನೋಡ್ರಿ. ಕ್ರಯೋಜೆನಿಕ್ ಟೆಕ್ನಾಲಜಿ ಅಂದ್ರೆ ಇಲ್ಲೇನು ಮಾಡ್ತಾರೆ, ಆಕ್ಸಿಜನ್ ಮತ್ತು ಹೈಡ್ರೋಜನ್ ಇವೆರಡೂ ಏನು ಮಾಡ್ತಾರೆ ರೀ, ಒಂದು ಜೀರೋಕ್ಕಿಂತಲೂ ಕಡಿಮೆ ಒಂದು ಟೆಂಪ್ರೇಚರಲ್ಲಿ ಸ್ಟೋರ್ ಮಾಡಿಬಿಟ್ಟು ಇಂಧನವಾಗಿ ಏನು ಮಾಡ್ತಾರೆ, ಬಳಸ್ತಿರ್ತಾರೆ. ಇದಕ್ಕೆ ನಾವು ಏನು ಹೇಳ್ತೀವಿ, ಕ್ರಯೋಜೆನಿಕ್ ತಂತ್ರಜ್ಞಾನ ಅಂತ ಹೇಳ್ತೀವಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ಎಸ್, ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನಂತಿದೆ, ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಅಂತ ಪ್ರಶ್ನೆ ಕೇಳಿದ್ದೀನಿ. ಮೊದಲನೇ ಆಪ್ಷನ್ನು GS ಶಿವರುದ್ರಪ್ಪ, ಎರಡನೇದು ಗೋವಿಂದ ಪೈ, ಮೂರನೇದು ಆಪ್ಷನ್ನು ಕುವೆಂಪು, ನಾಲ್ಕನೇ ಆಪ್ಷನ್ನು ದ.ರಾ.ಬೇಂದ್ರೆ. ಎಸ್ ಫ್ರೆಂಡ್ಸ್, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ದ್ಯಾಟ್ ಈಸ್ ಎರಡನೇ ಆಪ್ಷನ್ನ ಗೋವಿಂದ ಪೈ. ಬಟ್ ನಿಮಗೆ ಏನು ಅನಿಸ್ತಾ ಇದೆ ಸರ್, ಎಷ್ಟು ಈಸಿ ಕೇಳಿದ್ರೆ ಪ್ರಶ್ನೆ ಅಂತ ಕೇಳಿದ್ವಿ. ಬಟ್ ಇದನ್ನು ನಾನು ಏನು ಮಾಡಿದ್ದೀನಿ, ಒಂದು ಕರೆಂಟ್ ಅಫೇರ್ಸ್ಗೆ ಸ್ಟ್ಯಾಟಿಕನ್ನು ಲಿಂಕ್ ಮಾಡಿದ್ದೀನಿ. ಏನಂತ ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿದ್ದು, ರಾಷ್ಟ್ರಕವಿ ಕಿರೀಟಕ್ಕೆ ಮತ್ತೊಂದು ಸುತ್ತಿನ ಬಯಲಾಟ. ಅಂದರೆ ಕರ್ನಾಟಕದ ಒಬ್ಬ ಪ್ರಸಿದ್ಧ ಕವಿ ಆಗಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ, ಸಿದ್ಧಲಿಂಗಯ್ಯ ಅವರಿಗೆ ರಾಷ್ಟ್ರಕವಿ ಅಂತ ಘೋಷಣೆ ಮಾಡಿರಿ ಅಂತ ಏನು ಮಾಡ್ತಾ ಇದ್ದಾರೆ, ಅವ್ರ ಫ್ಯಾನ್ಸ್ಗಳು ಪ್ರಪೋಸ್ ಅನ್ನು ಮಾಡ್ತಾ ಇದ್ದಾರೆ. ಸೊ ದೇರ್ಫೋರ್ ಎಲ್ಲ ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿರ್ತು. ಆದ್ದರಿಂದ ಏನು ಮಾಡಿದೆ ನಾನು, ಕ್ವಶನ್ ರೂಪದಲ್ಲಿ ಕೇಳೋಣ. ಈಗ ನಾನು ನೋಡೋಣ, ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ನೋಡಿ, ಕನ್ನಡದ ರಾಷ್ಟ್ರಕವಿಗಳ ಬಗ್ಗೆ ನೋಡ್ತಾ ಬಂದಾಗ, ಕನ್ನಡದಲ್ಲಿ ಮೂರು ಜನ ರಾಷ್ಟ್ರಕವಿಗಳಿದ್ದಾರೆ. ಮೂರು ಜನ ಯಾರಪ್ಪ ಅಂದ್ರೆ, ಒಬ್ಬರು ಗೋವಿಂದ ಪೈ. ಅವರಿಗೆ ಎಷ್ಟರಲ್ಲಿ ಘೋಷಣೆ ಮಾಡಲಾಯಿತು ಅಂದರೆ, 1949 ಘೋಷಣೆ ಮಾಡಲಾಯಿತು. ಇದು ಮದ್ರಾಸ್ ಸರ್ಕಾರ, ಅಂದರೆ ಇನ್ನೂ ಅವಾಗ ಏನಾಗಿರಲಿಲ್ಲ, ಮದ್ರಾಸ್ ಸರ್ಕಾರ ಮಾಡಿತು. ಇನ್ನು 1969 ಕುವೆಂಪು ಅವರಿಗೆ, ಇನ್ನು ಕರ್ನಾಟಕ ಸರ್ಕಾರ. ಇನ್ನು 2006 GS ಶಿವರುದ್ರಪ್ಪನವರಿಗೆ ಕರ್ನಾಟಕ ಸರ್ಕಾರ. ಇದು ನಿಮ್ಮ ತಲೆಯಲ್ಲಿರಬೇಕು. ನೋಡಿ, ಇದನ್ನು ಅವಶ್ಯಕತೆ ಇಲ್ಲ, ಡೇಟ್ ಇಸ್ ನಾಟ್ ರಿಕ್ವೈರ್ಡ್. ಬಟ್ ವ್ಯಾವ್ ಟು ರಿಮೆಂಬರ್ ದ್ಯಾಟ್ ಸೀರಿಯಲ್ ಮೊದಲು ಗೋವಿಂದ ಪೈ, ಎರಡು ಕುವೆಂಪು, ಮೂರು GS ಶಿವರುದ್ರಪ್ಪ. ಇನ್ನು ನಾಲ್ಕನೇಗೋಸ್ಕರ ಹೋರಾಟ ನಡೀತಾ ಇದೆ, ನೋಡಬೇಕು ಫ್ರೆಂಡ್ಸ್, ಕೊಡ್ತಾರೋ ಇಲ್ವೋ, ಘೋಷಣೆ ಮಾಡ್ತಾರೋ ಇಲ್ವೋ ಅಂತ. ಎಸ್, ಈಗ ನಾವು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಏನಂತಿದೆ, ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದ ಪಾಲು ಎಷ್ಟು ಅಂತ ಪ್ರಶ್ನೆ ಕೇಳಿದ್ದೀನಿ. ಮೊದಲನೇ ಆಪ್ಷನ್ನು 17.5, ಎರಡನೇ ಆಪ್ಷನ್ನು 16.5, ಮೂರನೇ ಆಪ್ಷನ್ನು 18%, ನಾಲ್ಕನೇ ಆಪ್ಷನ್ನು 20%. ಎಸ್ ಫ್ರೆಂಡ್ಸ್, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ, ದಟ್ ಈಸ್ ಮೊದಲನೇ ಆಪ್ಷನ್ನು 17.5% ಸರಿಯಾಗಿದೆ. ನೋಡಿ, ಸುಮಾರು ಬಾರಿ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಇದನ್ನು ನಾನು ಯಾಕೆ ಕೇಳಿದ್ದೀನಿ ಪ್ರಶ್ನೆಯನ್ನು, ನೋಡಿರಿ, ನಿನ್ನೆನೂ ಕೂಡ ಇದ್ರ ಮೇಲೆ ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡಿದ್ವಿ, ಇವತ್ತು ಕೂಡ ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿದೆ. ಬಿಕಾಸ್ July 11 ನಾವು ಏನು ಮಾಡ್ತೀವಿ, ಜನಸಂಖ್ಯಾ ದಿನವನ್ನಾಗಿ ವಿಶ್ವದಂತ ಇವತ್ತು ಏನು ಮಾಡ್ತಾ ಇದ್ದೀವಿ, ಆಚರಣೆ ಮಾಡ್ತಾ ಇದ್ವಿ. ಸೊ ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿತ್ತು. ಏನಂತ ಕಾಣಿಸ್ಕೊಂಡಿತ್ತು, ಜನಸಂಖ್ಯೆಯ ನಿಯಂತ್ರಣದ ಅರಿವು ಮೂಡಿಸುವ ದಿನ. ನೋಡಿ, ಇದ್ರ ಇತಿಹಾಸವನ್ನು ಯಾಕೆ ಆಚರಣೆ ಮಾಡ್ತೀವಿ ಅಂತ ನಾನು ಪ್ರಿವಿಯಸ್ ವೀಡಿಯೋದಲ್ಲಿ ಮಾಡಿದ್ದೀನಿ, ನೀವು July 10 ವೀಡಿಯೋನ ವೀಕ್ಷಣೆ ಮಾಡ್ಬೋದು.
ಈಗ ನಾವು ಇನ್ನೂ ಏನಾದರೂ ಸ್ವಲ್ಪ ಜನಸಂಖ್ಯೆ ಕುರಿತು ಸ್ವಲ್ಪ ಏನು ಮಾಡೋಣ, ಡಿಸ್ಕಷನ್ ಮಾಡೋಣ. ನೋಡಿರಿ, ಜನಸಂಖ್ಯೆ ಕುರಿತು ಡಿಸ್ಕಷನ್ ಮಾಡ್ತಾ ಬಂದಕ್ರೆ ನಾವು ಈ ಜನಸಂಖ್ಯೆ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನಂತ ಕರಿತೀವಿ ರೀ ನಾವು? ಡೆಮೋಗ್ರಾಫಿ ಅಂತ ಕರಿತೀವಿ. ಹಾಗಾದರೆ ಸರ್, ಈ ಡೆಮೋಗ್ರಾಫಿ ಅಂತ ನಾವು ಕರಿದೀವಿ ಅಂದರೆ ಡೆಮೋಗ್ರಾಫಿ ಪದವನ್ನು ಮೊದಲು ಬಳಸೋರು ಯಾರು ಸರ್ ಅಂತ ಕೇಳಿದ್ರೆ, ನೋಡಿರಿ ಪದವನ್ನು ಮೊದಲು ಬಳಸ್ತಾರೋ ಅಚಲ್ ಗಿಲಾರ್ಡ್ ಅಂತ ವ್ಯಕ್ತಿ. ಇನ್ನು ಡೆಮೋಗ್ರಾಫಿಯ ಪಿತಾಮ ಯಾರು ಸರ್ ಅಂತ ಕೇಳಿದ್ರೆ ನೋಡಿರಿ ಜಾನ್ ಗ್ರ್ಯಾಂಟ್. ಪ್ರೀವಿಯಸ್ ವೀಡಿಯೋದಲ್ಲಿ ಏನಾಗಿತ್ತು, ಇದು ಸ್ವಲ್ಪ ಎಕ್ಸ್ಚೇಂಜ್ ಆಗಿತ್ತು ಫ್ರೆಂಡ್ಸ್, ಸಾರಿ, ಇದನ್ನು ತಿದ್ದುಕೊಡ್ರಿ. ಪಿತಾಮ ಅಂದರೆ ಜಾನ್ ಗ್ರ್ಯಾಂಟು, ಪದವನ್ನು ಬಳಸಿದ್ರು ಅಂದರೆ ಅಚಲ್ ಗಿಲಾರ್ಡ್. ಇನ್ನು ಜಗತ್ತಿನ ಒಟ್ಟು ಜನಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 7.4 ಶತಕೋಟಿ ಜನಸಂಖ್ಯೆಯನ್ನು ಇದೆ. ಇನ್ನು ಅದರಲ್ಲಿ 30 ವರ್ಷಕ್ಕಿಂತ ಮೀರಿದವರು 50% ಇದ್ದಾರೆ. 7.4 ಟೋಟಲ್ಲು, ಬಟ್ ಟೋಟಲಲ್ಲಿ 30 ವರ್ಷಕ್ಕಿಂತ ಜಾಸ್ತಿ ವಯಸ್ಸಿನವರು 50% ಇದ್ದಾರೆ ಅಂತ ಈ ರಿಪೋರ್ಟಲ್ಲಿದೆ. ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ಇನ್ನು ತದನಂತರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಖಂಡಗಳಾವಪ್ಪ ಅಂತಂದ್ರೆ, ಮೊದಲನೇದು ಏಷ್ಯಾ ಖಂಡ, ಎರಡನೇದು ಆಫ್ರಿಕಾ ಖಂಡ, ಮೂರನೇದು ಯುರೋಪ್ ಖಂಡ. ಇನ್ನು 4, 5, 6, 7 ಇದನ್ನು ನೀವೇನು ಮಾಡೋ ಫ್ರೆಂಡ್ಸ್, ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಇನ್ನು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ರಾಷ್ಟ್ರಗಳ ಬಗ್ಗೆ ನೋಡ್ತಾ ಬಂದಕ್ರೆ ನಮಗೆ ಗೊತ್ತಿದೆ, ಮೊದಲನೇ ಸ್ಥಾನದಲ್ಲಿ ಚೀನಾ ಇದೆ. ಚೀನಾ ಎಷ್ಟಪ್ಪ ಅಂತಾರೆ 143.3 ಕೋಟಿ, ಅಬ್ಬಬ್ಬಾ. ಇನ್ನು ಭಾರತ 136.6 ಕೋಟಿ, ನೋಡಿರಿ ಸರ್ಪಾಸ್ ಮಾಡೋಕ್ಕೆ ಮುಂಚೂಣಿಯಲ್ಲಿದ್ದೀವಿ. ಇನ್ನು ಅಮೇರಿಕಾ ಮೂರನೇ ಸ್ಥಾನದಲ್ಲಿದೆ, ಇದು ಎಷ್ಟು ಕೋಟಿ ನೋಡಿರಿ, 32.9 ಕೋಟಿ. ಜಸ್ಟ್ ನೋಡಿರಿ ಡಿಫ್ರೆನ್ಸ್, ವಿ ಸಿ ದ ಡಿಫ್ರೆನ್ಸ್, 136.6 ಕ್ರೋರ್, ಹೇರ್ ಓನ್ಲಿ ಇಸ್ ದ 32 ಕ್ರೋರ್ಸ್. ನೋಡಿರಿ ಎಷ್ಟು ಗ್ಯಾಪ್ ಇದೆ. ಇನ್ನು ಇಂಡೋನೇಷ್ಯಾ 27 ಕೋಟಿ, ನಾಲ್ಕನೇ ಸ್ಥಾನವನ್ನು ಕಾಪಾಡಿಕೊಂಡಿದೆ. ಇನ್ನು ಪಾಕಿಸ್ತಾನ ಅತಿ ಪ್ರಯತ್ನದ ಮೇರೆಗೆ 21.5 ಕೋಟಿಯನ್ನು ಕಾಪಾಡಿಕೊಂಡು ಹೋಗ್ತಾ ಇದೆ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರಿಮೆಂಬರ್, ಬಿಕಾಸ್ ಎಕ್ಸಾಮಲ್ಲಿ ಈ ಥರ ಒಂದು ಸೀರಿಯಲಾಗಿ ಅರೇಂಜ್ ಮಾಡೋಕ್ಕೆ ಕೇಳ್ಬೋದು ಫ್ರೆಂಡ್ಸ್. ಇನ್ನು ಭಾರತದ ಜನಸಂಖ್ಯೆಯಲ್ಲಿ ನಾನು ಹೇಳಿದೆ ಭಾರತದ ಪಾಲು ಎಷ್ಟಿದೆ ಪಾತ್ರ 17.5%. ಒಂದು ಫ್ಯಾಕ್ಟ್ ನಿಮ್ಮ ತಲೆಯಲ್ಲಿ ಇರಬೇಕು ನೋಡಿರಿ, 41% ಜನ ಭಾರತದಲ್ಲಿ 20 ವರ್ಷಕ್ಕಿಂತ ಕಡಿಮೆ ಇದ್ದಾರೆ. ಅಂದರೆ ನಮ್ಮಲ್ಲಿ ಇನ್ನೂ ಯಂಗ್ ಜನ್ರೇಷನ್ ಜಾಸ್ತಿ ಇದೆ ಅಂತ ಅರ್ಥ. ಇನ್ನು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯಗಳ ಬಗ್ಗೆ ನೋಡ್ತಾ ಬಂದಕ್ರೆ, ಮೊದಲನೇದು ಉತ್ತರ ಪ್ರದೇಶ, ಎರಡನೇದು ಮಹಾರಾಷ್ಟ್ರ, ಮೂರನೇದು ಬಿಹಾರ್. ನೀವು ನನಗೆ ಕಮೆಂಟ್ ಸೆಕ್ಷನ್ ಹೇಳಬೇಕು ಭಾರತದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ. ಎಸ್ ಫ್ರೆಂಡ್ಸ್, ಇಲ್ಲಿಗೆ ಇವತ್ತು ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ July 12 ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅದಕ್ಕಿಂತ ಮುಂಚಿತವಾಗಿ ಫ್ರೆಂಡ್ಸ್, ನಿಮ್ಮೆಲ್ಲರ ರಿಕ್ವೆಸ್ಟು, ಈ ವಿಡಿಯೋ ಕಂಟೆಂಟ್, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿರಿ. ಬಿಕಾಸ್ ನಾನು ವಿಡಿಯೋ ಮಾಡಿದಾಗ ಬೇಗನೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬೈ.